ಅವರನ್ನ ಜ್ಞಾನವಂತರನ್ನಾಗಿ ಮಾಡಬೇಕು ಅಂತಕಂತದ್ದು ಜವಾಬ್ದಾರಿ ಅದು. ಯಾಕೆ ಶಿಕ್ಷಕನಲ್ಲಿ ಒಂದು ಶಕ್ತಿ ಅದ, ಅವನಲ್ಲಿ ಒಂದು ಜ್ಞಾನ ಅದ, ಶಿವನ ಸ್ವರೂಪಿಯಾಗಿ ಕ್ಷಮಾ ಉಪಾಯದಿಂದ ಮಕ್ಕಳಲ್ಲಿ ಇರತಕ್ಕಂತ ಅಜ್ಞಾನದ ಕರ್ಮವನ್ನು ಕಳೆದು ಒಗೆದು ಸುಜ್ಞಾನದ ಅರಿವಿನ ಜ್ಞಾನವನ್ನು ಮೂಡಿಸುವಂತ ಚೈತನ್ಯ ಶಕ್ತಿ ಅದು ಒಬ್ಬ ಶಿಕ್ಷಕನ ಬಗ್ಗೆ. ಅದು ಯಾವುದೇ ವ್ಯಕ್ತಿ ಇದ್ರೂ ಸಹಿತ ಆ ವಿದ್ಯೆ ಒಳಗೆ ಯಾರು ಇರ್ತಾರೋ ಅದನ್ನು ಮಾಡುವಂತ ಕರ್ತವ್ಯ ಅವರದು. ಯಾಕೆ ಒಬ್ಬ ವಕೀಲ ಒಬ್ಬ ಡಾಕ್ಟರ್ ಅಜ್ಞಾನದಿಂದ ಒಂದು ಪೇಷಂಟ್ಗೆ ವಿಚಾರ ಮಾಡಲಾರ ಇಂಜೆಕ್ಷನ್ ಮಾಡಿದ ಅಂತಂದ್ರೆ ಆ ಪೇಷಂಟ್ನ ಸತ್ತು ಹೋಗುತ್ತೆ. ಒಬ್ಬ ವಕೀಲ ಏನದು ನ್ಯಾಯ ಇದ್ರೂ ಸಹಿತ ಅನ್ಯಾಯ ಮಾಡಿದ ಅಂತಂದ್ರೆ ಆ ಕುಟುಂಬವನ್ನೇ ಸತ್ತು ಹೊಡೆದಂಗೆ ಆಗುತ್ತೆ. ಹಾಗೆ ಒಬ್ಬ ಶಿಕ್ಷಕ ಆ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡದೇ ಇದ್ರೆ ಆ ಊರನ್ನೇ ಸತ್ತು ಹೊಡೆದಂಗೆ ಆಗ್ತದೆ. ಅದಕ್ಕೆ ಆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಒಳ್ಳೆಯ ಜ್ಞಾನವನ್ನು ಒಳ್ಳೆಯ ಮಾರ್ಗವನ್ನು ಕೊಡುವಂಥ ಚೈತನ್ಯ ಶಕ್ತಿ ಯಾರಿಗಿರ್ತದ ಅಂತಂದ್ರೆ ಒಬ್ಬ ಶಿಕ್ಷಕನಲ್ಲಿ ಇರ್ತದೆ, ಒಬ್ಬ ಶಿಕ್ಷಕನಲ್ಲಿ ಇರ್ತದೆ. ಇವತ್ತೊಬ್ಬ ಎಮ್ ಎಲ್ ಎ ಆಗಿರ್ಬೋದು, ಎಂ ಪಿ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿ ಆಗಿರ್ಬೋದು, ಆದರೆ ಅವರೆಲ್ಲರೂ ಕಲಿತವರು ಯಾರ ಕೈಯಾಗ ಅಂದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಂದಲೇ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಬುನಾದಿ ಏನಿರ್ತೈತಲ್ಲ ಅದು ಬಹಳ ಮಹತ್ವದಾಗಿರ್ತದೆ. ಹಂಗೆ ಅನ್ನೋದು ಇವರು ಪ್ರಥಮದಲ್ಲಿ ನಮ್ಮ ಊರಿಗೆ ಬಂದರು. ನಮ್ಮ ತಂದೆಯವರು ಏನೋ ಮಾತಾಡಬೇಕಾಗಿತ್ತು ಮಾತಾಡಿದರು. ಇಲ್ಲರಿ ಅಪ್ಪಗಳು ಇದೇ ಊರೊಳಗೆ ನಂದೊಂದು ಸೇವಾ ಆಗಬೇಕಂತೇನೋ ಬಸವಣ್ಣವರದ್ದು ಒಂದು ಆಶೀರ್ವಾದ ಇದ್ದಂಗೆ ಅನ್ನಿಸ್ತದೆ, ನಾನು ಮಾಡ್ತೀನಿ ಅಂತ ಹೇಳಿ ಭಾಳ ಹೃದಯ ತುಂಬಿ ಒಪ್ಪಿಕೊಂಡ್ರು. ಭಾಳ ಹೃದಯ ತುಂಬಿ ಒಪ್ಪಿಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಕೂಡಿಸಿದರು. ಕೂಡಿಸಿ ಏನ್ರಿಪ್ಪ ನಿಮ್ಮ ಮೂರು ಸಾಲಿ ಎದಕ್ಕೂ ಬರಲಾರಂಗೆ ಐತಿ, ಅದಕ್ಕೆ ಏನದು ತಾವೆಲ್ಲರೂ ಸಹಕಾರ ಕೊಟ್ಟರೆ ಇದು ಒಳ್ಳೆಯ ಸಾಲಿ ಆಗೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅವ್ರ ಮನೋಭಾವನೆ. ಒಂದು ಕುಟುಂಬಕ್ಕಾಗಿ ದುಡಿಲಿಲ್ಲ, ಒಂದು ತಮ್ಮ ಸ್ವಾರ್ಥಕ್ಕಾಗಿ ದುಡಿಲಿಲ್ಲ, ಒಂದು ಊರಿನ ಏಳಿಗೆಗಾಗಿ ಒಂದು ಶಿಕ್ಷಣ ಉದ್ಧಾರಕ್ಕಾಗಿ ದುಡಿದಂಥ ಶಿಕ್ಷಕರು ಅವರು. ಅವಾಗ ನಮ್ಮೂರ ಎಲ್ಲರೂ ಏನದ ಅವ್ರಿಗೆ ಸಹಕಾರ ಕೊಟ್ಟರು. ಪಟ್ಟಿ ಮೇಲೆ ಮುಂದೆ ಆ ಸಾಲಿ ಹೆಂಗೆ ಅಭಿವೃದ್ಧಿ ಆಯಿತು ಅಂತಂದ್ರೆ ಬಸವನ ಬಾಗೇವಾಡಿ ತಾಲೂಕಿನ ಒಳಗೆ ಬಸವನ ಹಟ್ಟಿ ಒಳಗೆ ಒಂದು ಸಾಲಿ ಐತಿ ಅಂದ್ರೆ ಅದನ್ನು ನೋಡಿ ನಾವು ನಿರ್ಮಾಣ ಮಾಡುವಂಥ ಸಾಲಿ ಆಗಬೇಕಂತ ವಿಚಾರ ತಂದಂಥವ್ರು ಕಲಿಗೆ ಸರ್. ಆ ರೀತಿ ಅಭಿವೃದ್ಧಿ ಮಾಡಿದರು, ಅದನ್ನು ಅಭಿವೃದ್ಧಿ ಮಾಡಿದರು, ಸಾಲಿನ ಅಭಿವೃದ್ಧಿ ಮಾಡಿದರು. ಅವರು ಎಲ್ಲೇ ಕಾಯಕವನ್ನು ಮಾಡಿದರೂ ಸಹಿತ, ಕರ್ಮವನ್ನು ಮಾಡಿದರೂ ಸಹಿತ, ಯಾವ ಜಾತಿ ಮತ ಭೇದ ಭಾವನೆಗಳ ಇಲ್ಲದೆ ಅಣ್ಣ ಬಸವಣ್ಣನಾಗೆ ಇವನಾರವ ಇವನಾರವ ಎಂದೆನಿಸಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅನ್ನುವ ಹಾಗೆ ಮನೋಭಾವನೆಯನ್ನು ತುಂಬಿಕೊಂಡು ಜಾತಿ ಮತ ಭೇದ ಭಾವನೆಗಳನ್ನು ಎಲ್ಲವನ್ನು ತೆಗೆದು ಒಗೆದು ಎಲ್ಲರೂ ನನ್ನವರು ಅಂತೇಳಿ ಅವ್ರನ್ನ ಮುಂದೆ ಹಾಕಿಕೊಂಡು ಕೆಲಸ ಮಾಡಿ ನಮ್ಮ ಊರು ಬಸವನ ಹಟ್ಟಿ ಅನ್ನತಕ್ಕಂಥದ್ದನ್ನು ಬಂಗಾರ ಹಟ್ಟಿ ಮಾಡಿದವರು ಕಾರ್ಜಿಹಳ್ಳಿ ಶಿಕ್ಷಕರು. ಬಸವನ ಹಟ್ಟಿ ಬಾಗೇವಾಡಿ ಬೇರೆ ಅಲ್ಲ, ಬಾಗೇವಾಡಿ ಒಳಗೆ ಇರತಕ್ಕಂಥ ಒಂದು ಓಣಿ ಅದು 16ನೇ ವಾರ್ಡ್. ನಮ್ಮೆಲ್ಲ ಜನರಿಗೆ ಒಂಥರ ಸರ್ಕಾರದಿಂದ ಬರ್ತಕ್ಕಂಥ ಉಪಯೋಗಗಳನ್ನು ಹೆಂಗೆ ತಗೋಬೇಕಂತಕ್ಕಂಥದ್ದನ್ನು ತಿಳಿಸಿಕೊಟ್ಟವರು. ಆದರೆ ಏನೋ ಒಂದು ಯಾವುದೇ ಒಬ್ಬ ಮಾಡಿರ್ತಕ್ಕಂಥ ವ್ಯಕ್ತಿನಿಂದ ಅವ್ರಿಗೊಂದು ಸ್ವಲ್ಪ ನೋವು ಆಗುವಂಗೆ ಆಯಿತು. ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಊರಿನ ಪರವಾಗಿ ಆ ಶಿಕ್ಷಕರಲ್ಲಿ ನಮ್ಮೆಲ್ಲರನ್ನ ಕ್ಷಮಿಸಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತಾ ನಾನು ಮುಂದೆ ಕಾರ್ಯಕ್ರಮಕ್ಕೆ